ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಂತಿನಲ್ಲಿ ನಾವು ಶ್ರೀ ಎನ್ ಧರ್ಮಲಿಂಗಮ್ಮ ಅವ್ರನ್ನ ಮಾತಾಡಿಸಿ, ಇವರು ಮೊದಲು ಕೈಗಾರಿಕಾ ಉದ್ಯಮದಲ್ಲಿ ಇದ್ದಂಥವ್ರು, ಅದನ್ನು ಬಿಟ್ಟು ಇವರು ಕೃಷಿ ಚಟುವಟಿಕೆಗಳೇ ಬಂದವರು. ಅದರಲ್ಲೂ ಇವರು ಮೊದಲು ಆಡು ಸಾಕಾಣಿಕೆ ಮಾಡಿ ಆಮೇಲೆ ಇದು ಬೇಡ ಅಂತೇಳಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವರು ಏನಕ್ಕೆ ಆಡು ಸಾಕಾಣಿಕೆ ಬೇಡ, ಕುರಿ ಸಾಕಾಣಿಕೆ ಹೇಗೆ ಉತ್ತಮ, ಅದಲ್ಲದೆ ಈ ಕುರಿ ಸಾಕಾಣಿಕೆ ಮಾಡಬೇಕಂದ್ರೆ ಇವರಲ್ಲಿ ಏನೆಲ್ಲ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಒಂದು ಯಾವ ರೀತಿಯ ಮಾಹಿತಿಗಳನ್ನು ಇವರು ಸಂಗ್ರಹಣೆ ಮಾಡಿ ಒಂದು ಅನುಭವದ ಮುಖಾಂತರ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮ್ಮ ಫಾರ್ಮ್ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್ ನಮಸ್ತೆ. ಸರ್ ಭಾಳ ಸಂತೋಷ. ಸರ್ ನೀವು ಭಾಳ ವರ್ಷಗಳಿಂದ ಒಂದು ಇಂಟಿಗ್ರೇಟೆಡ್ ಸಮಗ್ರ ಕೃಷಿ ಪದ್ಧತಿನ ಮಾಡ್ತಾ ಇದ್ದೀರಿ. ಅದರಲ್ಲೂ ನಮ್ಗೆ ಗೊತ್ತಾಗಿರೋದೇನೆಂದರೆ ನೀವು ಅದರಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಲಾಭವೂ ಆಗಿದೆ, ಅದರಲ್ಲಿ ನಷ್ಟವೂ ಆಗಿದೆ, ಅದರಲ್ಲಿ ಸಾಕಷ್ಟು ಅನುಭವವನ್ನು ಪಡೆದುಕೊಂಡಿದ್ದೀರಿ ಅಂತ ಗೊತ್ತಾಯಿತು. ಸರ್ ಸರ್ ಫಸ್ಟು ಮೊದಲನೇದಾಗಿ ನಾವು ಇವತ್ತು ಕುರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಖಂಡಿತ. ಸರ್ ಈಗ ಮೊದಲನೇದಾಗಿ ಈ ಕುರಿ ಸಾಕಾಣಿಕೆ ನೀವು ಯಾವಾಗ ಬಂದಿರಿ, ನೀವು ಮೊದಲಿಂದ ಏನು ಮಾಡ್ತಾಯಿದ್ರಿ, ಏನು ಕತೆ ಅಂತ? ಸರ್ ನಮಸ್ಕಾರ. ಸರ್ವೋಜನ ಸುಖಿನೋ ಭವತು. ಇಲ್ಲಿ ಬಂದು ನಾವು ನಮ್ಮ ಈ ಪ್ರಾಂತ್ಯ ಬಂದು ಮಳೆ ಆಶ್ರಿತ ಪ್ರಾಂತ್ಯ ಇದು. ಇಲ್ಲಿ ಬಂದು ನಮಗೆ ನೀರಾವರಿಯ ಸೌಲಭ್ಯ ಯಾವುದೂ ಇಲ್ಲ. ನಮಗೆ ನಾವೆಲ್ಲ ಅಂತರ್ಜಲದ ಮೇಲೆ ನಾವು ಡಿಪೆಂಡ್ ಆಗಿರೋವಂಥವ್ರು. ಆದರೆ ಅಂತರ್ಜಲನ ನಶಿಸಿ ಹೋಗ್ತಾ ಇರೋದರಿಂದ ಅಂತರ್ಜಲನ ಹೀರದಷ್ಟು ಭೂಮಿನ ನಾವು ನೀರನ್ನ ಎಷ್ಟು ಹೀರ್ತೀವೋ ಅಷ್ಟು ನಮಗೆ ಅದು ಬಂದು ಬರ್ಡ್ ಆಗುತ್ತೆ. ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು ಈಗ ನಾವು ನಿಂತಿರೋವಂಥ ಸ್ಥಳ ಇದು ಪೂರ್ತಿ 13 ಎಕರೆನ ಬಂದು ನಾವು ಪ್ರಾರಂಭದಲ್ಲಿ 96 ರಿಂದ 2009 ರವರೆಗೂ ಇಲ್ಲಿ ನಾನು ಭತ್ತ ಮತ್ತು ಕಬ್ಬು ಬೆಳೀತಾ ಇದ್ದೀನಿ. ಓಕೆ ಸರ್. ಟೋಟಲ್ ಆವಾಗಿನಿಂದನೂ 13 ಎಕರೆನೇ ಇತ್ತು? ಹೌದು, 13 ಎಕರೆ. ಅದು ಭತ್ತ ಕಬ್ಬುಗಳನ್ನು ನೀವು ಕೃಷಿನ ಅದನ್ನು ಮಾಡ್ತಾ ಬಂದ್ರಿ? ಮಾಡ್ತಾ ಬಂದಿದ್ದು. ಸರ್ ಮೂಲತಃ ಮೊದಲು ನೀವು ಏನಾದರೂ ಬೇರೆ ಬ್ಯಾಕ್ಗ್ರೌಂಡ್ ಅವ್ರು ಇದ್ರೆ? ನಾನು ಆ್ಯಕ್ಚುಲಾಗಿ ನಮ್ಮ ತಂದೆಯವರು ಇದೆಲ್ಲ ಬಂದು ನಮ್ಮ ಪೂರ್ವಜರ ಆಸ್ತಿಗಳು. ಹಾಂ, ಇದು ನಾವು ಮಾಡಿದ್ದಲ್ಲ, ಇದು ಪೂರ್ವಜರದ, ಇದು ನಮಗೆ ಬಂದಿರೋವಂಥ ಒಂದು ಪಾಲಿದು. ಆ ಪಾಲಲ್ಲಿ ನಾವು ಬಂದಿರೋವಂಥದ್ದು. ಇದಕ್ಕಾಗಿ ನಾನು 87 ರಿಂದನೇ ನಾನು ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ನಾನು ಕೈಗಾರಿಕೆನಲ್ಲಿ ಇದ್ರೇನು 87 ರಿಂದ ನಿರಂತರವಾಗಿ ಈ ಎಕ್ಸಿಬಿಷನ್ಗಳು, ಯಾವುದು ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲೇ ಎಕ್ಸಿಬಿಷನ್ ಮೇಳಗಳು, ಈ ತರಬೇತಿ ಕಾರ್ಯಕ್ರಮಗಳು ಏನೇನು ಇರ್ತವೆ ಎಲ್ಲ ಕಡೆ ಇದನ್ನು ಮಾಡ್ತಾ. ಏಕೆಂದರೆ 87ರಲ್ಲಿ ನಾನು ನಮ್ಮ ಸ್ಟೇಟ್ ಪೌಲ್ಟ್ರಿ ಫಾರ್ಮ್ ಇದೆಯಲ್ಲ, ಹೆಸರುಘಟ್ಟ ಸ್ಟೇಟ್ ಪೌಲ್ಟ್ರಿ ಫಾರ್ಮು ಮತ್ತು ಹೆಸರುಘಟ್ಟ ಕ್ಯಾಟಲ್ ಫಾರ್ಮಲ್ಲಿ 1 ತಿಂಗಳು ಕೋರ್ಸ್ ನಾನು ಮಾಡ್ಕೊಂಡಿದ್ದೀನಿ ನಾನು. ಅದರ ನಂತರ ಕೊಯಮತ್ತೂರು ಎಕ್ಸಿಬಿಷನ್, ಕೊಯಮತ್ತೂರು ಕೊಡಿಶಾ ಎಕ್ಸಿಬಿಷನ್ ಯಾವತ್ತೂ ಬಿಡೋದಿಲ್ಲ. ನಮ್ಮ ಕೃಷಿ ಮೇಳ ಜಿ ಕೆ ವಿ ಕೆ, ಮತ್ತು ನಮ್ಮ ಹೆಸರುಘಟ್ಟ, ಮತ್ತು ನಮ್ಮ ಹೈದರಾಬಾದಲ್ಲಿ, ಮತ್ತು ಮುಂಬೈಯಲ್ಲಿ, ಪ್ರಗತಿ ಮೈದಾನ ಡೆಲ್ಲಿನಲ್ಲಿ, ಇದಕ್ಕೆ ಯಾವುದೇ ಅಗ್ರಿಕಲ್ಚರ್ ಎಕ್ಸಿಬಿಷನ್ ಇದ್ರೂ ಬಿಡೋದಿಲ್ಲ. ನಾನು ನಿರಂತರವಾಗಿ ಹೋಗ್ಬಿಟ್ಟು ಬರ್ತಾ ಇದ್ದೆ, ಇದು ಇದರ ಸಂಪರ್ಕದಲ್ಲೇ ಇದ್ದೆ. ಆ ಥರ ಒಂದು ಟ್ರೈನಿಂಗ್ ಅಂತ ಹೋಗಬೇಕಂದ್ರೆ ಪಾಂಡಿಚೇರಿಯಲ್ಲಿ ಒಂದು ಈ ಮೇಕೆ ಸಾಕಾಣಿಕೆ ಬಗ್ಗೆ ಒಂದು ಅವತ್ತಿನ ದಿನಕ್ಕೆ ಒಂದು 2008-2009ರಲ್ಲಿ ಅದು ಬಹಳ ಪ್ರಚಲಿತದಲ್ಲಿತ್ತು. ಹಾಗಿರಬೇಕು ಅಂತ ಹೇಳಿದ್ರೆ ಆದಾಯದ ಒಂದು ಒಳ್ಳೆಯ ಆದಾಯದ ಮೂಲ ಅನ್ನೋ ಒಂದು ಇದ್ದಿದ್ದರಿಂದ ಆ ಟ್ರೈನಿಂಗಾಗಿ ನಾನು ಪಾಂಡಿಚೇರಿಗೆ ಒಂದು ಟ್ರೈನಿಂಗ್ ಹೋಗಿದ್ದೆ. ಆ ಟ್ರೈನಿಂಗ್ ಹೋದ ನಂತರ ಅಲ್ಲಿ ನೋಡಿ ಅದೇ ಕಾನ್ಸೆಪ್ಟಲ್ಲಿ ನಾವು ಯಾಕೆ ಮಾಡಬಾರ್ದು ಹಂಗಂತ ಹೇಳಿಬಿಟ್ಟು 2011ರಲ್ಲಿ ಇದನ್ನು ಮಾಡಿದೆ. ಇದು ಏನಂತ ಹೇಳಿದ್ರೆ ಛಾವಣಿ, ನಾರ್ಮಲಾಗಿ ಎಲ್ಲ ನಾವು ಮಾಡೋವಂಥದ್ದು ಭೂಮಿ ಮಟ್ಟದಲ್ಲೇ ಮಾಡ್ತೀವಿ, ಆದರೆ ಇಲ್ಲಿ ಮಾತ್ರ ಭೂಮಿ ಮಟ್ಟದಿಂದ ಮೇಲೆ ಛಾವಣಿ ಎತ್ತರದಲ್ಲಿ ಮಾಡಿದ್ದೀವಿ. ಯಾಕೆ ಅದು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ರೋಗ ರುಜಿನಗಳು ಅಂತ ಹೇಳಿ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವೋ ಹರಡೋ ಅಂಥದ್ದು, ಅದೆಲ್ಲ ಬಂದು 2.5 ಅಡಿ ಒಳಗಡೆ ನಿಮಗೆ ಆ ಇನ್ಫೆಕ್ಷನ್ ರೇಷಿಯೋ ಬಂದು ಭಾಳ ಜಾಸ್ತಿ ಇರುತ್ತೆ. ನಿಮಗೆ 80-85% ಇನ್ಫೆಕ್ಷನ್ ಅನ್ನೋದು ಕಡಿಮೆ ಅದರಲ್ಲೇ ಬರುತ್ತೆ. ಸರಿ, ಅದ್ರ ಬಗ್ಗೆ ಮಾತಾಡೋಣ ಸರ್. ಮನೆ ಅಂತ ಬಂದಾಗ ಹಾಗಾದರೆ ನೀವು ಫಸ್ಟು ಕುರಿ ಸಾಕಾಣೆ ಮಾಡೋಕ್ಕಿಂತ ಮೊದಲು ಮೇಕೆ ಆ ಶೆಡ್ನಲ್ಲಿ ಮೇಕೆ ಮಾಡಿದ್ದು? ಓಕೆ ಸರ್. ಈ ಮೇಕೆಯಿಂದ ಕುರಿಗಳಿಗೆ ಶಿಫ್ಟ್ ಏನಕ್ಕಾದ್ರೆ ಸರ್ ಏನು ತೊಂದರೆಗಳಾದವು? ಮೇಕೆ ಅಂದರೆ ಅವತ್ತು ನಮಗೆ ಬಂದು ಮೇಕೆನಲ್ಲಿ ಇಲ್ಲಿ ಬಂದು ನನಗೆ ಮಾರ್ಕೆಟಿಂಗು ಬಂದು ಅಷ್ಟು
ಇನ್ನೊಂದು ಮೇಕೆಯ ಒಂದು ಡಿಮ್ಯಾಂಡ್ ಅಂತ ಏನು ಹೇಳ್ತೀವಿ, ಬೇಡಿಕೆ ಅನ್ನೋದು ಬಂದು ಭಾಳ ಕಡಿಮೆ ಇತ್ತು. ನಾವು ಅದಕ್ಕೆ ಕಳಿಸ್ಬೇಕು ಅಂದರೆ ಮೇಕೆ ಬಂದು ತಮಿಳ್ನಾಡಲ್ಲಿ ಭಾಳ ಜಾಸ್ತಿ ಹೆಚ್ಚಿಗೆ ಬಳಕೆ. ನಾವು ಹೋಗ್ಬೇಕಾದ್ರೆ ತಮಿಳ್ನಾಡು ಕಡೆ ಹೋಗ್ಬೇಕಾಗಿತ್ತು. ಇಲ್ಲಿ ಮೇಕೆ ಬಳಕೆ, ಇಲ್ಲಿ ಕುರಿ ಕಡಿಮೆ, ಕುರಿ ಬಂದು ಭಾಳ ಜಾಸ್ತಿ ಭಾಳ ಜಾಸ್ತಿ. ಮೇಕೆನಲ್ಲಿ ನಾನು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲೇ ಏನೆಲ್ಲ ಇದೆಯೋ ತಳಿಗಳು, ಹಿಮಾಲಯನ್ ಬ್ರೀಡ್ ಬೀಟಲ್ ತೊಗೊಂಬಂದು ಇಟ್ಕೊಂಡಿದ್ವಿ, ರಾಜಸ್ಥಾನ್ ಸೋಜತ್ ತೊಗೊಂಬಂದು ಇಟ್ಕೊಂಡಿದ್ವಿ, ಗುಜರಾತು ಸಿರೋಹಿ ಮತ್ತು ಜಮುನಾಪರಿ ತೊಗೊಂಬಂದು ಇಟ್ಟಿದ್ವಿ, ನಮ್ಮ ಪಕ್ಕದ ಕೇರಳದಿಂದ ತಲಚೇರಿ ಅಂತ ಹೇಳಿ ತಲಚೇರಿ ತೊಗೊಂಬಂದು ಇಟ್ಕೊಂಡಿದ್ವಿ, ಆಸ್ಟ್ರೇಲಿಯನ್ ಬ್ರೀಡ್ ಬೋಯರು ಅದನ್ನು ತೊಗೊಂಬಂದು ಇಟ್ಕೊಂಡಿದ್ವಿ. ಇದನ್ನೆಲ್ಲ ತೊಗೊಂಬಂದು ಇಟ್ಟು ಭಾಳ ಚೆನ್ನಾಗಿ ಮಾಡಿ ಮೇಕೆಗೂ ಕುರಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಮೇಕೆ ಬಂದು ಒಂದು ಸಲ ಮರಿ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ಎರಡು ಮರಿ ಖಂಡಿತ ಇದ್ದೇ ಇರುತ್ತೆ. ಓಕೆ. ಆ ಸೋಜತ್ ಅಂತ ಹೇಳದ್ನಲ್ಲ, ಸೋಜತ್ ಅನ್ನೋದು ಬಂದು ಒಂದು ಸಲ ನಿಮಗೆ ಮರಿ ಆಗಬೇಕು ಅಂದರೆ ಐದರವರೆಗೂ ಐದು ಮರಿವರೆಗೂ ಮರಿ ಆಗುತ್ತೆ ಅದರಲ್ಲಿ. ಓಕೆ. ಕಾಮನ್ ಆಗಿ ಎರಡು ಮೂರು ಅನ್ನೋದು ಸರ್ವಸಾಮಾನ್ಯವಾಗಿರುತ್ತೆ ಅದರಲ್ಲಿ. ಆದರೆ ಸ್ವಲ್ಪ ಸರಿಯಾಗಿ ಅದಕ್ಕೆ ಪೌಷ್ಟಿಕಾಂಶನ ಸರಿಯಾಗಿ ಕೊಟ್ವಿ ಅಂತ ಹೇಳಿದ್ರೆ ಐದು ಮರಿವರೆಗೂ ನಮಗೆ ಕೊಡುವಂಥ ಒಂದು ಒಟ್ಟೆ ಟೈಮಲ್ಲಿ ಐದು ಮರಿ ಕೊಡುವಂಥದ್ದು ಕೆಪಾಸಿಟಿ ಆ ಸೋಜತ್ ಅನ್ನೋದಕ್ಕಿದೆ. ಹಾಲು ಅಷ್ಟೇ, ನಿಮಗೆ ಸೋಜತ್ತು, ಜಮುನಾಪರಿ, ತಲಚೇರಿ ಇದು ಮೂರು ಒಳ್ಳೆ ಹಾಲು ಒಂದು ನಮಗೆ ಕೊಡುವಂಥ ತಳಿಗಳು. ಇದು ಪ್ರಾರಂಭ ಮಾಡಿದ್ದೆ ನಾನು ಹಾಲು ಒಂದು ಮಾರಾಟ ಮಾಡೋಣ ಅಂತ ಹೇಳಿ ತೊಗೊಂಬಂದೆ. ತೊಗೊಂಬಂದು ನನಗೆ ಇಲ್ಲಿ ನನ್ನ ಇಲ್ಲಿ ಲೋಕಲಲ್ಲಿರುವಂಥ ಸಂಪನ್ಮೂಲಗಳು ನನಗೆ ಸರಿಯಾದ ಹೊಂದಾಣಿಕೆ ಮತ್ತು ನಮ್ಮ ವಾತಾವರಣದ ಒಂದು ಇದು ಹೊಂದಾಣಿಕೆ ಸರಿ ಬರಲಿಲ್ಲ. ಆದ್ದರಿಂದ ಮೂರು ವರ್ಷ ಮೇಕೆನ ಮಾಡಿ ಮೂರು ವರ್ಷ ಆದ ನಂತರ ನಾವು ಲೋಕಲ್ ಬ್ರೀಡ್ ಏನಿದೆಯೋ ಕುರಿಗಳಿಗೆ ಹೋಗೋಣ ಅಂತ. ಇಲ್ಲಿ ನಮಗೆ ಗೂಡೂರು ಪಕ್ಕದಲ್ಲಿ ಆಂಧ್ರ, ಆ ಗೂಡೂರು ಕ್ರಾಸು ನಮ್ಮ ಏನಿದೆಯೋ ಇಲ್ಲಿ ನಮ್ಮ ಲೋಕಲ್ ತಳಿ ಲೋಕಲ್ ಬನ್ನೂರು ಅಂತ ಏನು ಹೇಳ್ತೀವಿ, ಬನ್ನೂರು ಕುರಿ ಬನ್ನೂರು ಗೂಡೂರು ಕ್ರಾಸು ಅದನ್ನು ಲೋಕಲ್ ತಳಿ ಇದನ್ನು ಪ್ರಾರಂಭ ಮಾಡಿದೆ. ಅಂದರೆ ಗೂಡೂರು ಅಂದರೆ ಇದು ನೆಲ್ಲೂರು ಜುಡಿ ನೆಲ್ಲೂರು ಹೌದು. ಓಕೆ. ಅದರ ಕ್ರಾಸು ಯಾಕೆಂದರೆ ಅದು ಸ್ವಲ್ಪ ಎತ್ತರವಾದ ತಳಿ. ನಮ್ಮ ಬನ್ನೂರು ಬಂದು ನಿಮಗೆ ಗಿಡ್ಡ ಬರುತ್ತೆ, ಗಿಡ್ಡ ಅಲ್ಲ ಮಧ್ಯಮ. ಓಕೆ. ಮಧ್ಯಮ ಬರುತ್ತೆ, ಉದ್ದ ದೇಹ ಸ್ವಲ್ಪ ನಿಮಗೆ ಚೆನ್ನಾಗಿರುತ್ತೆ. ಅದು ನಮಗೆ ಮೀಟ್ ಪರ್ಪಸ್ ಕೂಡ ಚೆನ್ನಾಗಿರುತ್ತೆ. ಮೀಟ್ಗೂ ಆ್ಯಕ್ಚುಲಾಗಿ ಏನಂತ ಹೇಳಿದ್ವಿ ಅಂದರೆ ಕುರಿ ಮಾಂಸ ತಿಂದವರಿಗೆ ಮೇಕೆ ಮಾಂಸ ಸರಿಯೋಗಲ್ಲ. ಏಕೆಂದರೆ ಕುರಿನಲ್ಲಿ ಬಂದು ನಿಮಗೆ ಕೊಬ್ಬಿನಾಂಶ ಭಾಳ ಹೆಚ್ಚಿಗೆ ಇರುತ್ತೆ, ಮೇಕೆ ಮಾಂಸದಲ್ಲಿ ಕೊಬ್ಬಿನಾಂಶ ಕಡಿಮೆ ಇರುತ್ತೆ. ಅದರಿಂದ ಈ ಕೊಬ್ಬಿನಾಂಶ ಇರೋವಂಥವರು ಬಳಕೆ ಮಾಡಿದವ್ರಿಗೆ ಅದು ಸರಿ ಹೋಗಲ್ಲ, ಇದು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ. ಸರಿ, ಈಗ ಒಂದು ಆ ರೀತಿ ನೀವು ಇದಕ್ಕೆ ಸೆಟ್ ಆಗಲಿಲ್ಲ ಅಂತ ಮೇಕೆಯಿಂದ ಕುರಿಗಳಿಗೆ ಬಂದ್ರಿ. ಹೌದು. ಈಗ ಓಕೆ, ಈಗ ಆ ಕುರಿನ ಸಾಕ್ತಾ ಇರೋ ಶೆಡ್ಡು ಮೊದಲು ಮೇಕೆ ಇರೋ ಶೆಡ್ಡೇ ಇತ್ತ ಹೆಂಗೆ? ಹೌದು, ಮೇಕೆ ಇದು ಪ್ರಾರಂಭದಲ್ಲಿ ನಾನು ಮಾಡಬೇಕು ಅಂದ್ರೇ ನಿಮಗೆ ಮೇಕೆಗಾಗಿ ಇಲ್ಲಿವರೆಗೂ ಮಾಡಿದ್ದೆ. ಅದು ಈ ಶೆಡ್ ಬಂದು ಇಲ್ಲಿವರೆಗೂ ಇತ್ತು. ಆದರೆ ಹೊರಗಡೆ ಮಾತ್ರ ನಿಮಗೆ ಈಗಿರೋದ್ರಿಂದ ಇನ್ನೂ 8 ಅಡಿ ಹೊರಗಡೆ ಇತ್ತು, ಆ ಕಡೆನೂ 8 ಅಡಿ ಹೊರಗಡೆ ಇತ್ತು. ಕಾನ್ಸೆಪ್ಟ್ ಏನು ಮಾಡಿದ್ವಿ ಅಂತ ಹೇಳಿದ್ರೆ ನಿಮಗೆ ವಿತಿನ್ ಶೆಲ್ಟರ್ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಅದು ಒಳಗೆ ಹೋಗ್ಬೋದು. ಅದು ಸೂರ್ಯ ಬೆಳಕು ಗಾಳಿ ಯಥೇಚ್ಛವಾಗಿ ಬೇಕು ಅಂತ ಹೇಳಿದ್ರೆ ಹೊರಗಡೆ ಬರ್ಬೋದು. ಆ ಥರ ಶೆಡ್ಡು ನಾನು ಪ್ರಾರಂಭದಲ್ಲಿ ಮಾಡಿದ್ದೆ. ಹೌದು. ಸರಿ, ಈ ಮೇಕೆಗಳಿಗೆ ನಮಗೆ ಗೊತ್ತಿರುವ ಹಾಗೆ ಒಂದು ಸ್ವಲ್ಪ ಶೀತ ಇರಬಾರ್ದು. ಹೌದು, ಹೌದು. ಆ ರೀತಿ ಎಲ್ಲ ನೀವು ಸ್ಟ್ರಕ್ಚರ್ನ ಈ ಮಳೆ ಬಂದಾಗ ಶೆಡ್ ಹಾಕೊಳ್ಳೋದು ಆ ರೀತಿ ಎಲ್ಲ ಮಾಡಿರ್ತೀರಿ. ಇದಕ್ಕೆ ಇದನ್ನು ಅದೇ ರೀತಿ ಮಾಡಿಬಿಟ್ರೆ ಕುರಿಗಳಿಗೆ ಹೆಂಗೆ? ಈಗ ಕುರಿ ನಾ ಮೇಕೆಗೆ ಮೇಕೆ ಆಗಿರ್ಬೇಕಾದ್ರೆ ಹೊರಗಡೆ ಬರಬೇಕು ಅಂತ ಮಾಡಿದ್ದೆ. ಮೇಕೆ ಬಂದು ಅದು ಸಪ್ರೇಟ್ ಸಪ್ರೇಟ್ ಆಗಿರುವಂಥದ್ದು, ನಮ್ಮ ಕುರಿ ಬಂದು ಹಿಂಡಲ್ಲಿ ಒಟ್ಟಿಗಿರುವಂಥದ್ದು. ಅದು ನಿಮಗೆ ಒಟ್ಟಿಗಿರಲ್ಲ ಮೇಕೆನಲ್ಲಿ. ಆದ್ದರಿಂದ ನಿಮಗೆ ಅದರ ಸ್ಥಳಾವಕಾಶ ಸ್ವಲ್ಪ ಅದಕ್ಕೆ ವಿಸ್ತಾರವಾಗಿ ಬೇಕಾಗಿದೆ ಮೇಕೆಗೆ. ಕುರಿಗಳಿಗೆ ಅವುಗಳ ಆ ಥರ ಅಲ್ಲ. ಕುರಿಗಳಿಗೆ ಒಂದು ಕಡಿಮೆ ಸ್ಥಳ ಇದ್ರೂ ಸಾಕು, ಸ್ವಲ್ಪ ಅದಕ್ಕೆ ಬೆಚ್ಚಿಗಿರುವಂಥ ಒಂದು ಗೂಡಾಗಿರ್ಬೋದು. ಅದಕ್ಕಾಗಿ ಇದನ್ನು ಸೈಜ್ನ ಕಡಿಮೆ ಮಾಡಿಕೊಂಡ್ರೆ ಆಮೇಲೆ ಒಂದು ಗೂಡಿಂದ ಇದಕ್ಕೆ ಒಂದು ಮನೆ ಥರ ಮಾಡಿದ್ರೆ. ಹೌದು, ಅದೆಲ್ಲ ಕನೆಕ್ಷನ್ ಮಾಡಿದ್ರೆ. ಹೌದು ಹೌದು, ಸೆಂಟ್ರ್ ಪ್ಯಾಸೇಜ್ ಒಂದು ಇಟ್ಕೊಂಡಿದ್ವಿ. ಆ ಪ್ಯಾಸೇಜ್ ಇಟ್ಟು ಗೂಡಿಂದ ಗೂಡು ಎಲ್ಲ ಈ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಹೇಗೆ ಮನೆಗಳು ಸಪ್ರೇಟ್ ಸಪ್ರೇಟ್ ಇರುತ್ತೆ, ಮಧ್ಯದಲ್ಲಿ ಪ್ಯಾಸೇಜ್ ಇರುತ್ತೋ ಅದೇ ಥರನೇ ನಾವು ಮಾಡಿಕೊಂಡಿದ್ದು. 32 ಗೂಡು ನಾವು ಮಾಡಿದ್ವಿ ಫಸ್ಟ್.
ಓಕೆ, ಅದಕ್ಕೆ ಆಹಾರ ಕೊಡಲಿಕ್ಕೆ ಅದರೊಳಗೆ ಎಲ್ಲ ಫೀಡರು ಸಪ್ರೇಟಾಗಿ, ಫೀಡರು ಡ್ರೈ ಡ್ರಿಂಕರು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ವಿ. ಅದ್ರ ಒಳಗಡೆ ಮಾಡಿದ್ವಿ. ಪ್ರಾರಂಭದಲ್ಲಿ ಹೊರಗಡೆ ಮೇಯೋದಕ್ಕೆ ಬಿಡ್ತಾ ಇರಲಿಲ್ಲ, ಪೂರ್ತಿ ಒಳಗೆ ಸ್ಟಾಲ್ ಫೆಡ್ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದು. ಯಾವಾಗ ಕುರಿ ತೊಗೊಂಬಂದು, ನಮ್ಮದು ಮಾವಿನ ತೋಟ ಇದೆ, ಮಾವಿನ ತೋಟ ಈಗ ನನಗೆ ಎರಡು ವಿಧದಲ್ಲಿ, ಒಂದು ನನಗೆ ಕಾವಲಿಗೆ ಅಂತ ಒಬ್ಬರನ್ನ ಸಪ್ರೇಟಾಗಿ ಆ ತೋಟದಲ್ಲಿರಬೇಕು. ಫಲವತ್ತತೆ ಮಾಡಬೇಕು ಅಂತ ಹೇಳಿದರೆ ಈ ಗೊಬ್ಬರಗಳನ್ನ ತೊಗೊಂಡು ಹೋಗ್ಬಿಟ್ಟು ನನ್ನ ತೋಟಕ್ಕೆ ಕೊಡಬೇಕು. ಆದರೆ ಈಗ ನನ್ನ ಕುರಿಯಾಗಿರೋದ್ರಿಂದ ನನ್ನ ಕುರಿ ನನ್ನ ತೋಟಕ್ಕೆ ಹೋಗ್ಬಿಟ್ಟು ಬರೋದ್ರಿಂದ ನನ್ನ ಕಾವಲಿಗೆ ಅಂತ ಇನ್ನೊಬ್ಬರನ್ನ ಸಪ್ರೇಟಾಗಿ ನಾನು ಇಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇವರು ಓಡಾಡ್ಕೊಂಡು ಬರ್ತಾ ಇದ್ರು ಅಂದರೆ ಅಲ್ಲಿ ಬೆಳೆಯೋ ಅಂತ ಕಸ ಕಡ್ಡಿಗಳನ್ನ ತಿನ್ಕೊಂಡೇ ಇದು ಬರುತ್ತೆ. ನನಗೆ ಆಹಾರ ಸಪ್ರೇಟಾಗಿ ನಾನು ಅದಕ್ಕೆ ಅಂತ ಆಹಾರದ ಕಡೆ ಗಮನ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದರಲ್ಲೇ ಬೆಳೆಯುವಂಥದ್ದು ಇವುಗಳ ಏನು ಗಂಜಲ ಮತ್ತೆ ಇದರ ಸಗಣಿ ಏನು ಬೀಳುತ್ತೋ ಇದೇ ನನಗೆ ಒಳ್ಳೆ ಗೊಬ್ಬರಗಳ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್ ಹಿತಕಾರಿ ನರ್ಸರಿ. DBT ಮತ್ತು NHP ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ. ಮಾವು, ಸೀಬೆ, ಚಿಕ್ಕು, ಹಲಸು, ನಿಂಬೆ, ಪಪ್ಪಾಯಿ, ಮೆಕೆಡೇಮಿಯಾ, ಗೋಡಂಬಿ, ಬಟರ್ಫ್ರೂಟ್, ಜಂಬು ನೇರಳೆ, ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ಕಾಳುಮೆಣಸು ಇತ್ಯಾದಿ. ಬಾಳೆ, ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ನಗರ ಕೃಷಿ, ಗಿಡ ಸಲಕರಣೆಗಳು, ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು, ಪರಿಣಿತರಿಂದ ನಿರ್ವಹಣೆ, ಸ್ವಂತದ ತಾಯಿ ಮರಗಳು. ಹಣ್ಣುಗಳ ಪ್ರಪಂಚ, ಹಿತಕಾರಿ ನರ್ಸರಿ. ಸರ್, ಈಗ ಒಂದು ಶೆಡ್ ಇದೆಯಲ್ಲ ಸರ್, ಇದು ನೀವು ಯಾವ ರೀತಿ ನಿರ್ಮಾಣ ಮಾಡಿದ್ರಿ? ಅಂದ್ರೆ ಕಲ್ಗಳನ್ನ ಹಾಕಿದಿರಾ? ನಾವು ನೋಡ್ತಾರೆ ಹಂಗೆ ಎಷ್ಟು ಅಡಿ ಎತ್ತರದಲ್ಲಿದೆ, ಎಷ್ಟು ಇದು ಇದೆ ಮಧ್ಯದಲ್ಲಿ ತಗೊಂಡ್ರಿ ಅಂದರೆ 16 ಅಡಿ ಎತ್ತರ ಮಧ್ಯದ್ದು. ಮಧ್ಯದ್ದು ಭೂಮಿಯಿಂದ ಮೇಲೆ ಈ ಹೊರಗಡೆ ಇರೋವಂಥದ್ದು ತೊಗೊಂಡ್ರಿ ಅಂತ ಹೇಳಿದ್ರೆ 12 ಅಡಿ. ಈ 12 ಅಡಿ ಇದರಲ್ಲಿ ಕೆಳಗಡೆ ತೊಗೊಂಡ್ರಿ ಅಂದರೆ 4 ಅಡಿ. ಓಕೆ, ಈ 4 ಅಡಿಗೆ ಛಾವಣಿ ಬಂದು ಇದರಲ್ಲಿ 4 ಅಡಿಗೆ ನಾವು ಮಾಡ್ಕೊಂಡು 4 ಅಡಿಗೆ ಡಿಸ್ಟೆನ್ಸಲ್ಲಿ ಛಾವಣಿ ಮಾಡಿ ಅದ್ಮೇಲೆ ನಿಮಗೆ ಗ್ಯಾಪ್ ಇರೋವಂಥ ಇಟ್ಟಿದ್ವಿ. ಒಳಗಡೆ ನಿಮಗೆ ಸಪ್ರೇಟಾಗಿ ಅಲ್ಲಲ್ಲಿ ಮೇವು ಕಟ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿದ್ವಿ. ಅವಾಗ ಇದು ಕೆಳಗಡೆ ಬಳಕೆ ಮಾಡಿರೋದು ನೀಲಗಿರಿ ಮರ ಏನಿದೆಯೋ ಯುಕಲಿಪಸ್ಸು, ಆ ಮರಗಳು ರೀಪರ್ಗಳು ನಾನು ಹಾಕಿದ್ದು 2011-12 ಹಾಕಿದ್ದು, ಇವತ್ತಿಗೂ ತಾವು ನೋಡ್ಬೋದು. ಈಗ 12 ವರ್ಷ ಆಗಿದೆ, ಈ 12 ವರ್ಷ ಆದ್ರೂ ಇನ್ನೂ ಅದು ಹೇಗಿದೆ ಅಂತ ನೋಡೋದು. ಓಕೆ ಸರ್, ನೀವು ಆ ಟೈಮಲ್ಲಿ ಏನಾದರೂ ಈ ಕೆಬ್ಬಣ ಹಾಕಿ ಪ್ಲಾಸ್ಟಿಕ್ ಹಾಕಿ ವ್ಯವಸ್ಥೆಗೆ ಹೋಗಲಿಲ್ವ? ಯಾವುದು ಮಾಡಲಿಲ್ಲ, ಕಬ್ಬಣನೇ ಇಲ್ಲ. ಇಲ್ಲಿ ಇರೋದು ನಿಮಗೆ ಕಲ್ಲು ಕಟ್ಟಿಗೆ ಬಿಟ್ಟು ಕಲ್ಲು ಮತ್ತು ಮರ ಇದು ಬಿಟ್ಟು ಬೇರೆ ಇನ್ಯಾವುದು ಬಳಕೆ ಮಾಡಿಲ್ಲ. ಹ್ಞೂ, ಮಾಡಿರೋದು. ಓಕೆ ಸರ್,
ಸರ್, ಈಗ ಕುರಿ ಹೇಳಿದ್ರಿ ಸರ್, ನೀವು ನೆಲ್ಲೂರು ಜುಡುಪಿ ಕ್ರಾಸು ನಮ್ಮ ಲೋಕಲ್ ತಳಿ ಬನ್ನೂರು ಇದಕ್ಕೆ ಕ್ರಾಸ್ ಮಾಡಿ ಮಾಡಿದೆ ಅಂತ ಹೇಳಿ ಸರ್, ಮುಖ್ಯ ಉದ್ದೇಶ ಏನಾಗಿತ್ತು ಸರ್ ನಿಮ್ಮದು? ನಾನು ಮಟನ್ ಪರ್ಪಸ್ಸಿಗೆ ಅಂತಾನೆ ಇದು ಮುಖ್ಯ ಉದ್ದೇಶ. ಇದು ಉದ್ದೇಶ ಮಟನ್ ಮುಂದೆ ಅಲ್ಲ, ಇಲ್ಲಿ ನನಗೆ ನಾನು ಬಂದು ಸಾವಯವ ಕೃಷಿ ಮಾಡ್ತಾ ಇರೋಂಥ. ಸಾವಯವ ಕೃಷಿಗೆ ನನಗೆ ಬೇಕಾಗಿರೋದಂತೂ ಯಾವುದು? ಗೊಬ್ಬರ. ಫಸ್ಟು ಗೊಬ್ಬರ ಬೇಕು. ಆ ಗೊಬ್ಬರ ಬೇಕು ಅಂತ ಹೇಳಿದ್ರೆ ನನಗೆ ಜೀವರಾಶಿಗಳು ಖಂಡಿತ ಇರಲಿ. ಜೀವರಾಶಿಗಳಿದ್ರೇ ನನಗೆ ಗೊಬ್ಬರ, ಜೀವರಾಶಿಗಳಿಲ್ಲ ಅಂದರೆ ನನಗೆ ಗೊಬ್ಬರ ಇಲ್ಲ. ಆದ್ದರಿಂದ ಮಾಂಸಕ್ಕೂ ಮಾಂಸನೂ ನನಗೆ, ಏಕೆಂದರೆ ಕುರಿ ಬಂದು ನನಗೆ 2 ವರ್ಷದಲ್ಲಿ 24 ತಿಂಗಳಲ್ಲಿ 3 ಸಲ ನಮಗೆ ಮರಿ ಮಾಡುತ್ತೆ. ಓಕೆ, 24 ತಿಂಗಳಲ್ಲಿ 3 ಸಲ? 3 ಸಲ ಮರಿ. ಒಂದು ಕುರಿ ಒಂದೇ ಮರಿನೇ ಮಾಡಲಿ, ಒಂದು ಮರಿ ಅಂತ ಹೇಳಿದ್ರೂ 3 ಮರಿ ಆಯಿತು ನಮಗೆ. 3 ಮರಿ ಆಯಿತು. ಒಂದು ಮರಿ ನಮಗೆ 7-8 ಸಾವಿರ ಬರೋ ಅಂಥ ಕೆಪಾಸಿಟಿ ಇದೆ. ಅದ್ರ ಬೆಲೆ ಬರೋ ಅಂಥವರೆಗೂ ನಾವು ಸಾಕ್ತೀವಿ, ಅದ್ರ ನಂತರ ನಾವು ಮಾರ್ತೀವಿ. ಅಲ್ಲಿಗೆ ಒಂದು ಕುರಿ ನಾವು ತಗೋಬೇಕು ಅಂದರೆ, ಇವತ್ತು ಒಂದು ತಾಯಿ ಕುರಿ ತಗೋಬೇಕು ಅಂದರೆ 11-14 ಸಾವಿರ ರೂಪಾಯಲ್ಲಿ ಒಂದು ತಾಯಿ ಕುರಿ ತಗೋಬೋದು. ತಾಯಿ ಕುರಿ ಯಾವುದು ತಳಿ ಸರ್ ಇದು? ಇದು ಲೋಕಲ್ ಬ್ರೀಡ್, ಲೋಕಲ್ ಬನ್ನೂರು ತಳಿ. ಬನ್ನೂರು ತಗೋಬೋದು. ಇದು ನಿಮಗೆ 3 ಮರಿ ಕೊಡಬೇಕು ಅಂತ ಹೇಳಿದ್ರೆ, ನಾನು 7 ಸಾವಿರ ರೂಪಾಯಿ ಕಡಿಮೆ ಬೆಲೆಗೆ 7 ಸಾವಿರ ರೂಪಾಯಿ ಅಂತ ಇಟ್ಕೊಂಡ್ವಿ ಅಂತ ಹೇಳಿದ್ರು, 3 ಮರಿಗೆ ಎಷ್ಟಾಯಿತು? 21 ಸಾವಿರ ಆಯಿತು. ಆ 21 ಸಾವಿರನ 2 ಆಗಿ ಭಾಗಿಸಿದ್ವಿ ಅಂದರೆ ನಿಮಗೆ ಎಷ್ಟಾಯಿತು? 10 ಸಾವಿರ. ಇದರ ಒಂದು ತಾಯಿ ತಗೊಂಡಿದ್ದ ಬೆಲೆ ಏನು ನಾವು ಅದಕ್ಕಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವೋ ಅದು ಬಂದ್ಬಿಡುತ್ತೆ. ಅದು ಒಂದೇ ವರ್ಷದಲ್ಲಿ ನಾವು ಹಾಕಿದ್ದು ನಾವು ತಗೊಳ್ತೀವಿ. ಅದರ ನಂತರ ಅದರಲ್ಲಿ ಬರುವಂಥ ಗೊಬ್ಬರಗಳು ನಮ್ಮ ಭೂಮಿಗೆ ಫಲವತ್ತತೆಯನ್ನು ನೀಡೋದು. ಓಕೆ ಸರ್, ಹಾಗಾದರೆ ಈ ತಳಿನ ಮೇನು ಗೊಬ್ಬರ ಮತ್ತು ಮಟನ್ ಪರ್ಪಸ್ ಆಗಿ ಅದಕ್ಕೂ ಮಾಡ್ತಾರೆ. ಆದಾಯವೂ ಇದೆ, ಗೊಬ್ಬರನೂ ಆಗ್ತಾ ಇದೆ. ಓಕೆ, ನೀವು ಕ್ರಾಸ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಸರ್, ಹೌದು, ಈಗ ಬಂದಿರುವಂಥದ್ದು ಏನು ಗುಣಲಕ್ಷಣ ಇದೆ ಸರ್ ಅದಕ್ಕೆ? ಇದರಲ್ಲಿ ಕ್ರಾಸ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಬನ್ನೂರು ಆದರೆ ಮಧ್ಯಮ ತಳಿ ಅದು. ಈ ಗೂಡೂರು ಅಂತ ಹೇಳಿದ್ರೆ ನಿಮಗೆ ಅದು ಎತ್ತರದ್ದು, ಎತ್ತರದ್ದು ಸ್ಟ್ರಾಂಗ್ ಸ್ಟ್ರಾಂಗ್ ಇರೋದು, ಎತ್ತರದ ತಳಿ ಅದು. ಆ ಎತ್ತರದ ತಳಿ ಮಧ್ಯಮ ತಳಿ ಎರಡೂ ನಾವು ಮಿಕ್ಸ್ ಮಾಡಿರಬೇಕು ಅಂತ ಹೇಳಿದ್ರೆ ನಮಗೆ ಇದು ಬಂದು ನಮಗೆ ದಪ್ಪ ಬರುತ್ತೆ. ಗೂಡೂರು ಬಂದು ನಮಗೆ ಬರೋದು 35-45 ಕೆಜಿ ಬರುತ್ತೆ. ಓಕೆ, ಆದರೆ ನಾರ್ಮಲಾಗಿ ನಮ್ಮ ಬನ್ನೂರು ತೊಗೊಂಡ್ರಿ ಅಂದರೆ 60-65 ಕೆಜಿವರೆಗೂ 45-60 ಕೆಜಿ ಬರೋವರೆಗೂ ಬೆಳೆಸ್ಬೋದು. ಬೆಳೆಸ್ಬೋದು. ಇಲ್ಲಿ ನಾವು ಇದೆರಡು ಕ್ರಾಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಮಾಂಸ ಬಂದು ಹೆಚ್ಚಿಗೆ ಬರುತ್ತೆ, ಸ್ವಲ್ಪ ಎತ್ತರನೂ ಬರುತ್ತೆ. ಇನ್ನೊಂದು ರೋಗ ಬಂದು ತೊಗೊಂಡ್ರಿ ಅಂತ ಹೇಳಿದ್ರೆ, ಗೂಡೂರಿಗೆ ನಮ್ಮ ಬನ್ನೂರು ಕುರಿಗಿಂತ ರೋಗ ನಿರೋಧಕ ಶಕ್ತಿ ಅನ್ನೋದು ಸ್ವಲ್ಪ ಜಾಸ್ತಿ, ಗೂಡೂರಿಗೆ ಸ್ವಲ್ಪ ಹೆಚ್ಚಿಗಿದೆ. ಅದರಿಂದ ನಮಗೆ ನಾವು 2 ಕ್ರಾಸ್ ಮಾಡಿ ತೊಗೊಂಡ್ರಿ. ಸರ್, ಈಗ ನಿಮ್ಮ ಹತ್ರ ಎಷ್ಟು ಕುರಿಗಳಿದಾವೆ ಸರ್? ಅಷ್ಟು ಈಗ ನಮ್ಮ ಇಲ್ಲಿ ಈಗ ಒಂದು 86-87 ಮರಿ ಇದೆ. 87 ಮರಿ ಇದೆ. ನಿಮ್ಮ ಹತ್ರ ಇರೋದು ಈಗೆಲ್ಲ ಕ್ರಾಸ್ ಮರಿಗಳೇ? ಎಲ್ಲ ಕ್ರಾಸ್ ಮರಿ. ಕ್ರಾಸ್ ಮರಿಗಳೇ, ಹೌದು. ಓಕೆ ಸರ್, ನೀವು ಕ್ರಾಸಿಂಗಲ್ಲಿ ಈ ಗಂಡುಗಳ ಕುರಿಗಳನ್ನು ಏನಾದರೂ ಚೇಂಜ್ ಮಾಡ್ತಾ ಇರ್ತೀರಾ? ಹೆಂಗೆ? ಖಂಡಿತ ಮಾಡಲೇಬೇಕು. ಓಕೆ, ಏಕೆಂದರೆ ನಾವು ಪ್ರಾರಂಭದಲ್ಲಿ ಎಲ್ಲ ಬಂದು ನಾವು ಗೂಡೂರು ಮತ್ತು ಬನ್ನೂರು ಸಪ್ರೇಟಾಗಿ ತೊಗೊಂಬಂದು ನಮ್ಮಲ್ಲಿ ಕ್ರಾಸ್ ಆಗಿ ಹುಟ್ಟಿದ್ದಂಥ ಮರಿಗಳೇ ಈಗ ನಮ್ಮಲ್ಲಿ ಇರೋವಂಥದ್ದು. ಓಕೆ ಸರ್, ಇದರಲ್ಲಿ ಗಂಡು ಮಾತ್ರ ನಾವು 3 ವರ್ಷಕ್ಕೊಮ್ಮೆ ರೀಪ್ಲೇಸ್ ಚೇಂಜ್ ಮಾಡ್ತಾ ಇರ್ತೀವಿ. ಮಿನಿಮಮ್ ಅಂದ್ರೆ ಕೆಲವೊಮ್ಮೆ 2 ವರ್ಷಕ್ಕೂ ಮಾಡಿರ್ತೀವಿ. ಅದು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ವಿ ಅಂತ ಹೇಳಿದ್ರೆ, ನಮ್ಮ ಮನುಷ್ಯನಲ್ಲೇ ಪ್ರಾರಂಭದಲ್ಲಿ ನಾವು ನಮ್ಮ ಕುಟುಂಬಗಳಲ್ಲಿ ಹೆಣ್ಣು ಗಂಡು ನಮ್ಮ ಹತ್ತಿರ ಸಂಬಂಧದಲ್ಲೇ ನಾವು ಒಂದು ಮದುವೆಗಳನ್ನ ಮಾಡ್ಕೊಳ್ತಾ ಇದ್ವಿ. ಆ ಮಾಡ್ಕೊಳ್ಳೋದ್ರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಿವುಡು ಕೆಲವು ಬಲಹೀನತೆ ಮತ್ತು ನಿಮಗೆ ಸ್ವಲ್ಪ ಡಿಫಿಷಿಯನ್ಸಿ ಅಂತ ಹೇಳಿ ಏನು ಹೇಳ್ತೀವೋ ಇದೆಲ್ಲ ಬಂದು ಬರೋದಕ್ಕೆ ಕಾಣಿಸ್ಕೊಳ್ಳೋದು ಶುರು ಆಯಿತು. ಅದು ಕಾಣಿಸ್ಕೋಬೇಕು ಅಂತ ಹೇಳುವ ಏನಾಯಿತು, ಅವಾಗ ಮನುಷ್ಯ ಬಂದು ಬೇರೆ ನಮ್ಮ ಕುಟುಂಬ ಬಿಟ್ಟು ಬೇರೆಯಿಂದ ಹೊರಗಡೆ ತೊಗೊಂಬಂದ್ವಿ ಅಂದರೆ ನಾವು ಆರೋಗ್ಯಕರವಾಗಿ ಚೆನ್ನಾಗಿರ್ತೀವಿ ಇಷ್ಟವಾಗಿ ಬರುತ್ತೆ ಬರುತ್ತೆ. ಅದೇ ಕಾನ್ಸೆಪ್ಟಲ್ಲಿ ಇಲ್ಲಿ ನಾವೀಗ ಈ ತಳಿಗಳಿಗೂ 3 ವರ್ಷಕ್ಕೊಮ್ಮೆ ನಾವು ಆ ಗಂಡನ ರಿಪ್ಲೇಸ್ ಮಾಡೋದ್ರಿಂದ ಈ ಹೆಣ್ಣುಗಳು ನಮ್ಮಲ್ಲಿ ಇದ್ರೇನೋ ಅದು ಬರಬೇಕು ಅಂದರೆ ಹೊಸ ಇದು ಬಂದಾಗ ಅಲ್ಲಿ ಸಂಪರ್ಕದಲ್ಲಿ ಅದರ ವೃದ್ಧಿ ಬಂದು ಭಾಳ ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ರೋಗ ರುಜಿನಿಗಳು ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಕ್ರಾಸಿಂಗಲ್ಲಿ. ಹೌದು, ಉಷ್ಣಾಂಶಗಳನ್ನು ಶೈತ್ಯಾಂಶಗಳನ್ನು ಕಂಡುಕೊಳ್ಳೋ ಶಕ್ತಿ ಕೂಡ ಅದಕ್ಕೆ ಬರುತ್ತೆ ಅಂತ ನೀವು ಆ ರೀತಿ ಮಾಡ್ತಾ ಇರೋದು. ಹೌದು. ಓಕೆ ಸರ್.
ಸರ್, ಇದಕ್ಕೆ ಒಂದು ಆಹಾರ ಅಂತ ಬಂದಾಗ ಒಂದು ಏನು ಆಹಾರ ಕೈ ತಿಂಡಿಗಳನ್ನು ಕೊಡ್ತೀರಾ ಅಥವಾ ಮೇಯಿಸ್ತೀರಾ ಅಥವಾ ಇಲ್ಲೇ ಕಟ್ಟಿ ಹಾಕೋದು ಉಂಟ ಯಾವ ರೀತಿ ಸರ್? ಪ್ರಾರಂಭದಲ್ಲಿ ಮಾಡ್ತಾ ಇದ್ದಿದ್ದು ಇಲ್ಲೇ ಕೊಡುವಂಥದ್ದೇ ನಾವು ಇಟ್ಕೊಂಡಿದ್ದಿದ್ದು. ಓಕೆ, ಅದು ಮೇಕೆಗೆ ಸರ್? ಮೇಕೆಗೆ, ಕುರಿಗಳಿಗೂ ಅಷ್ಟೇ. ಕುರಿಗಳಿಗೂ ಮಾಡ್ಕೊಂಡಿದ್ದೆ. ಕುರಿಗಳಿಗೆ ಈಗ ನಾನು ಮೇಸದ ಹೊರಗಡೆ ತೊಗೊಂಡು ಹೋಗೋದು ಶುರು ಮಾಡಿ ಈಗ 4 ವರ್ಷ ಆಯಿತು. ಓಕೆ, ಈಗ ನಾನು ನಾನು ಈ ಫೀಲ್ಡ್ಗೆ ಬಂದು ಈಗ 12 ವರ್ಷ ಆಯಿತು. ನಾನು ಈ 12 ವರ್ಷದಲ್ಲಿ ಫಸ್ಟು 3 ಇಯರ್ಸು ಮೇಕೆ ಇತ್ತು, ಆಮೇಲೆ ನಿಮಗೆ 3 ಇಯರ್ಸು 3 ಟು 4 ಇಯರ್ಸು ಇಲ್ಲೇ ಕುರಿಗಳನ್ನ ಇಟ್ಟಿದ್ದೆ. ಈಗ ಮತ್ತೆ ಕುರಿಗಳನ್ನ ಇಟ್ಕೊಂಡು ಈಗ ಇಲ್ಲಿ ಕೊಡೋದನ್ನು ನಿಲ್ಲಿಸಿದ್ದೀವಿ. ಈಗಿರೋದು ಏನಿದ್ರು ನಮ್ಮ ತೋಟಕ್ಕೆ ಹೋಗುವಂಥ ಹೊರಗಡೆ ಮೇಯಿಸೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅದು ಓಡಾಡಬೇಕಂದ್ರೆ ಅದರ ಶಕ್ತಿ ಬಂದು ಭಾಳ ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆಯೂ ಚೆನ್ನಾಗಿರುತ್ತೆ. ಓಡಾಡಬೇಕಂದ್ರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೊರಗಡೆನೇ ಮೇಯಿಸ್ತಾ ಇದೆ. ಹೌದು. ಓಕೆ ಸರ್, ಇದ್ರ ಒಂದು ದಿನಚರಿ ಬಂದುಬಿಟ್ಟು ಸರ್ ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಇಲ್ಲಿ ನಡೀತಾ ಹೋಗುತ್ತೆ ಸರ್? ಈ ಕುರಿಗಳು ಏನೆಲ್ಲ ಮಾಡ್ತೀರಿ ಸರ್? ಬೆಳಗ್ಗೆ ಕ್ಲೀನ್ ಮಾಡೋದು ಇದು ಬಂದು ಈಗೇನು ಕ್ಲೀನ್ ಮಾಡೋದಿಲ್ಲ, ಇದು ಸಂಜೆ ಒಳಗಡೆ ಬರೋದಕ್ಕಿಂತ ಮುಂಚಿತವಾಗಿ, ಏಕೆಂದರೆ ಈಗ ಬೆಳಗ್ಗೆ ನಾವು ಓಡಿಸ್ಬೇಕಾದ್ರೆ ಇದೆಲ್ಲ ತೇವ ಇರುತ್ತೆ, ತೇವ ಇರಬೇಕಾದ್ರೆ ಈಗ ಕ್ಲೀನ್ ಮಾಡೋಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅದೆಲ್ಲ ಅಂಟ್ಕೊಳ್ಳುತ್ತೆ. ಅದರಿಂದ ಇದು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟಿರ್ತೀವಿ. ಇದು ಸಂಜೆ ಒಂದು 4 ಗಂಟೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿ, 4 ಗಂಟೆ ಕ್ಲೀನ್ ಮಾಡಿದಾಗ ಮತ್ತೆ ಒಳಗೆ ಬರಬೇಕು ಅಂದರೆ ಅದು ಫ್ರೆಶ್ ಆಗಿರುತ್ತೆ, ಒಳಗೆ ಬರುತ್ತೆ. ಈಗ ಬೆಳಗ್ಗೆ ಇಲ್ಲಿಂದ 10ರಿಂದ 10:30 ಹೊರಗಡೆ ಹೋಗುತ್ತೆ, ಮತ್ತೆ ಸಂಜೆ 6 ಗಂಟೆಗೆ ಒಳಗೆ ಬರುತ್ತೆ. ಒಳಗೆ ಬರುತ್ತೆ, 6 ಗಂಟೆ ಅದು ಬರಬೇಕು ಅಂದರೆ ಎಲ್ಲ ಶುದ್ಧವಾಗಿ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಹೌದು. ಫುಡ್ಡು ಯಾವಾಗ ಕೊಡ್ತೀರಾ ಸರ್ ನೀವು, ಅಥವಾ ಮೇಸಕ್ಕೆ ಬಿಟ್ಟರೆ? ಮೇಸದ ಬಿಟ್ಟಿದ್ದು ಅದೇ ಒಂದು ದಿನಕ್ಕೆ ಒಂದು ಕುರಿಗೆ 2 ಗಂಟೆ ಸರಿಯಾಗಿ ಮೇಯಿಸಿದ್ರೆ ಅಂದರೆ ಸಾಕು, ಸಾಕು. ಇನ್ನೇನು ಹೆಚ್ಚಿಗೆ ನೀವು ದಿನಪೂರ್ತಿ ನೀವು ಮೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸರಿಯಾದ ಮೇಯಿಸುವುದು ಅನ್ನೋದಂದ್ರೆ ಊಟ ಕೊಡೋದಕ್ಕಿಂತ ಗುಣಮಟ್ಟದ ಆಹಾರ ಕೊಟ್ಬಿಟ್ರೆ ಸಾಕು ಅಷ್ಟೇ. 2 ಅವರ್ಸ್ ಮೇಯಿಸಿದ್ವಿ ಅಂದರೆ ಸಾಕು. ಯಾವುದಾದ್ರು ಸ್ವಲ್ಪ ಅದು ದೇಹದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬಂದಾಗ ಅವುಗಳಿಗೆ ಸ್ವಲ್ಪ ಗಮನ ಹರಿಸ್ಬೇಕು, ಗಮನ ಹರಿಸಿ ಸಪ್ರೇಟ್ ಮಾಡಿ ಮಾಡಿ ಟ್ರೀಟ್ ಮಾಡಬೇಕು. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಫಾರ್ಮುಲಿ ನರ್ಸರಿ, ರೋಗ ವೈರಸ್ ನೆಮಟೋಡ್ ರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1 ಹೇಮಾವತಿ, C2R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಮೂಡಿಗೆರೆ, ಸಕಲೇಶ್ಪುರ, ನೆಲ್ಯಾಣಿ, ಏಲಕ್ಕಿ. ಜಾಯಕಾಯಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮುಲಿ ನರ್ಸರಿ. ನೂಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಭೂಮಿ ದೀಪ, ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿ ದೀಪ ಎರೆಗೊಬ್ಬರ.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ 49 ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಸರ್ ಇದರಲ್ಲಿ ರೋಗ ಕೀಟಗಳ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಅದರದ್ದು ಏನೇನು ಬರ್ತವೆ ಮತ್ತು ಅದರದ್ದು ಪೂರಕವಾಗಿ ನೀವು ಏನು ಮಾಡ್ತೀರಾ ಈಗ ಏನಂತ ಹೇಳ್ತೀವಿ ಅಂದರೆ ನಮ್ಮ ಮುಂಗಾರು ಬರೋದಕ್ಕಿಂತ ರೋಗ ಪ್ರಾರಂಭ ಆಗೋದೇ ಮುಂಗಾರು ಪ್ರಾರಂಭ ಆಗಬೇಕಾದ್ರೆ ರೋಗ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ರೋಗ ಸ್ಟಾರ್ಟ್ ಆಗೋದು ಏಕೆ ಅಂತ ಹೇಳಿದ್ರೆ ಆ ಮಳೆ ನೀರು ಬಿದ್ದಾಗ ಹೊಸದಾಗಿ ಕೆಲವೊಂದು ಕಳೆ ಗಿಡಗಳು ಚಿಗುರುತ್ತೆ ಚಿಗುರಿದ್ದು ಆ ಚಿಗುರಿ ಇರಬೇಕು ಅಂದರೆ ಇವುಗಳು ತಿಂದಾಗ ಆಹಾರದಲ್ಲಿ ಏರುಪೇರು ಆಗುತ್ತೆ ಆರೋಗ್ಯದಲ್ಲಿ ಆ ಏರುಪೇರು ಆದಾಗ ಅವುಗಳಿಗೆ ಏನು ಅಂದರೆ ಹೊಟ್ಟೆ ಉಬ್ಬರ ಬರುತ್ತೆ ಕೆಲವೊಂದು ಹೊಟ್ಟೆ ಯಾವಾಗ ಉಬ್ಬರ ಆಗುತ್ತೋ ನಿಮಗೆ ನಾಲಿಗೆನಲ್ಲಿ ಇನ್ನೊಂದು ಈ ತೇವಾಂಶ ಇರಬೇಕಂದ್ರೆ ಎಫ್ ಎಮ್ ಡಿ ಅಂತ ಹೇಳ್ತೀವಿ ಫುಡ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಹೇಳಿ ಬರೋದೇ ಈ ಮುಂಗಾರು ಮಳೆಯಲ್ಲಿ ಈ ಸಮಯದಲ್ಲಿ ಇಂಥ ಸಮಯದಲ್ಲಿ ನಾವು ಈ ಪಿ ಪಿ ಆರ್ ಅಂತ ಏನು ಹೇಳ್ತೀವಿ ಇದನ್ನು ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಒಂದು ಕೊಡಬೇಕಾಗ ನೀಲಿ ನಾಲಿಗೆ ಹೌದು ನೀಲಿ ನಾಲಿಗೆ ನೀಲಿ ನಾಲಿಗೆ ಮತ್ತು ಕಾಲು 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 ಬೆನೆ ರೋಗ ಅಂತ ಹೇಳ್ತೀವಿ ಇದು ಬರಬೇಕು ಅಂತ ಹೇಳಿದ್ರೆ ಇದಕ್ಕಾಗಿ ನಾವು ಕೊಡುವಂಥದ್ದು ಇದು ಇದು ಕೊಟ್ಟು ಮೆಂಟೇನ್ ಮಾಡಬೇಕು ಈ ಆದರೆ ಯಾವುದೇ ಒಂದು ನೀವು ಕುರಿ ಆಗಿರಲಿ ಹಸು ಆಗಿರಲಿ ಯಾವುದೇ ನೀವು ಸಾಕಿ ಅವುಗಳಿಗೆ ಡಿವಾರ್ಮಿಂಗ್ ಅನ್ನೋದು ಒಂದು ಕೊಡಬೇಕು ಖಂಡಿತ ಕೊಡಬೇಕು ಭಾಳ ಇಂಪಾರ್ಟೆಂಟ್ ಡಿವಾರ್ಮಿಂಗ್ ಮಾತ್ರ ನೀವು ಕಂಪಲ್ಸರಿ ಸಾಧ್ಯ ಆಯ್ತಂದರೆ ತಿಂಗಳಿಗೊಮ್ಮೆ ಕೊಟ್ಟರೂ ತಪ್ಪಿಲ್ಲ ಆದರೆ 3 ತಿಂಗಳಿಗೊಮ್ಮೆ ಅಂತೂ ಖಂಡಿತ ಕೊಡಲೇಬೇಕು ಓಕೆ ಆ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಹೊಟ್ಟೆ ಒಳಗಿರುವಂಥ ಜಂತುಳುಗಳು ಹೊರಗಡೆ ಬರೋದಿಲ್ಲ ಅದರಿಂದ ರೋಗಗಳು ಬರುತ್ತೆ ಅದರಿಂದ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಡಿವಾರ್ಮಿಂಗ್ ಅನ್ನೋದು ನಿರಂತರವಾಗಿ 3 ತಿಂಗಳಿಗೊಮ್ಮೆ ಕೊಡ್ತಿರ್ತೀವಿ ಇದು ಪಿ ಪಿ ಆರ್ ಈಗ ಕೊಡ್ತೀವಿ ನೆಕ್ಸ್ಟ್ ತೊಗೊಂಡ್ವಿ ಅಂತ ಹೇಳಿದ್ರೆ ನಮಗೆ ಜನವರಿನಲ್ಲಿ ಜನವರಿಯಲ್ಲಿ ಒಮ್ಮೆ ಕೊಟ್ಟಿರ್ತೀವಿ ಈ ಸಮ್ಮರ್ ಬಂದಾಗ ಏನು ನಮ್ಮ ಸಮ್ಮರ್ ಬಂದಾಗ ನಮಗೆ ಅಂತರಾಕ್ಷ ಅಂತ ಏನು ಹೇಳ್ತೀವಿ ಇ ಟಿ ಅಂತ ಹೇಳಿ ಅದರಿಂದ ಇ ಟಿ ವ್ಯಾಕ್ಸಿನೇಷನ್ ಒಂದು ಕೊಟ್ಟಿರ್ತೀವಿ ಅದೊಂದು ಕೊಟ್ಟಿರ್ತೀವಿ ಹೌದು ಮುಖ್ಯವಾಗಿ ಈ ಒಂದು 3 ರೋಗಗಳೇ ಜಾಸ್ತಿ ಇದನ್ನು ಪಿ ಪಿ ಆರ್ ಆ್ಯಂಡ್ ಇ ಟಿ ಇದೆರಡು ಮೈಂಟೈನ್ ಮಾಡ್ಕೊಂಡ್ವಿ ಅಂತಲೇ ನಮ್ಮ ಫಸ್ಟ್ ಕ್ಲಾಸ್ ಬರುತ್ತೆ ಚೆನ್ನಾಗಿ ಮೈಂಟೈನ್ ಮಾಡ್ಕೋಬೋದು ಮೈಂಟೈನ್ ಮಾಡಿ ಜೀವರಾಶಿಗಳನ್ನ ಇವುಗಳನ್ನ ಮಾರ್ಟಾಲಿಟಿಯಿಂದ ಭಾಳ ಕಡಿಮೆ ಮಾಡ್ಕೋಬೋದು ಮಾಡ್ಕೋಬೋದು ಓಕೆ ಸರ್ ಮಾರ್ಟಾಲಿಟಿ ಕಡಿಮೆ ಮಾಡಿದ್ವಿ ಅಂತ ಹೇಳಿದ್ರೇ ರೈತ ಬಂದು ಸಸ್ಟೈನ್ ಆಗೋಕ್ಕೆ ಸಾಧ್ಯ ಆದಾಯ ಮಾಡಲಿಕ್ಕೆ ಸಾಧ್ಯ ಸರ್ ಈಗ ನೀವು ಹೇಳಿದ್ರಿ ಸರ್ ಒಂದು ನನ್ನ ಹತ್ರ ಒಂದು 85-87 ಕುರಿಗಳಿದ್ದಾವೆ ಅಂಥೇಳಿ ಅದರಲ್ಲಿ ಈಗ ಗೊಬ್ಬರ ನಿಮ್ಗೆ ಎಷ್ಟು ಸಿಗತ್ತೆ ಸರ್ ಇದರಲ್ಲಿ ಅಥವಾ ವರ್ಷ ಪೂರ್ತಿ ಇಷ್ಟೇ ನೀವು ಪಾಪ್ಯುಲೇಷನ್ ಅಂದರೆ ಅದ್ರದ್ದು ಮೇಂಟೈನ್ ಮಾಡ್ತೀರಾ ಹೆಂಗೆ ಇಲ್ಲ ಇಲ್ಲಿ ನನಗೆ ಈಗಿರುವಂಥ ಶೆಡ್ಡಲ್ಲಿ ನಾನು 500 ಕುರಿಗಳನ್ನ ಸಾಕೋದಕ್ಕೆ ನನ್ನಲ್ಲಿ ಸ್ಥಳಾವಕಾಶ ಇದೆ ಓಕೆ ಕುರಿ ಹೊಸದಾಗಿ ನಾನೇನು ಶೆಡ್ ಮಾಡಬೇಕಂತಿಲ್ಲ ಆದರೆ ನನಗೆ ಏನಿದೆಯೋ ಈಗ ನನ್ನಲ್ಲಿರುವಂಥದ್ದು ಇದನ್ನು ಒಂದು 2 ಹೆಣ್ಣಾಳು ನನಗೆ ನಾನು ಯಾವುದು ನಾನು ಕುರಿನ ನಾನು ತೊಗೊಂಡೋಗಿ ನಾನು ಮೇಯ್ಸೋಕೆ ಹೋಗಲ್ಲ ನಾನು ಆಳನ್ನ ಇಟ್ಕೊಂಡೆ ನಾನು ಕೆಲಸ ಮಾಡ್ತಾ ಇರೋನು ಈ 2 ಹೆಣ್ಣಾಳು ಅವರು ಓಡಾಡಿಕೊಂಡು ಬರೋದಕ್ಕೆ ಒಂದು 80-90 ರೊಳಗಿತ್ತು ಅಂದರೆ 2 ಹೆಣ್ಣಾಳು ಬಂದು ಆರಾಮ ಅದಕ್ಕೆ ಮೇಲಿತ್ತು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅದಕ್ಕಾಗಿ ಅದನ್ನು ಒಂದು ಅಷ್ಟರಲ್ಲೇ ಇಟ್ಕೊಂಡಿರೋದು ಓಕೆ ಸರ್ ಅದರಿಂದ ಗೊಬ್ಬರ ಎಷ್ಟು ಬರುತ್ತೆ ಸರ್ ನಿಮ್ಗೆ ಗೊಬ್ಬರ ತೊಗೊಂಡ್ರೆ ಎಷ್ಟೇ ಕಡಿಮೆ ಅಂತ ಹೇಳಿದ್ರೇನು ಯಾವುದೇ ಒಂದು ಲೈಫ್ ಸ್ಟಾಕ್ ಅಂತ ಹೇಳಿದ್ವಿ ಅಂತ ಹೇಳಿದ್ರೇನು ಅದರ ದೇಹದ ತೂಕ ಎಷ್ಟಿದೆಯೋ ಆ ದೇಹದ ತೂಕದ್ರಿಂದ 2-4% ಖಂಡಿತ ನಮಗೆ ಗೊಬ್ಬರವಾಗಿ ಬಂದೇ ಬರುತ್ತೆ ಓಕೆ ಅದ್ರದ್ದು ಒಂದು ದಿನಕ್ಕೆ ಅಷ್ಟು ಬರುತ್ತೆ ಖಂಡಿತ ಬರುತ್ತೆ ಓಕೆ ಸರ್ ನೀವು ಹೇಳಿದ್ರಿ ಗೊಬ್ಬರಗಳನ್ನು ಜಾಸ್ತಿ ನಿಮ್ಮ ತೋಟ ನಮ್ಮ 100% ಸೆಲ್ಫ್ ನಾನು ನನ್ನ ಸ್ವಂತ ಬಳಕೆಗೆ ನಾನು ಬಳಸ್ತಾ ಇರೋದು ಹೊರಗಡೆ ಯಾರಿಗೂ ಕೊಡ್ತಾ ಇಲ್ಲ ಓಕೆ ಸರ್ ಸರ್ ಈಗ ಈ ನೀವು ಆಹಾರ ಕೊಡ್ತೀರಾ ಸರ್ ನೀರಿನ ವ್ಯವಸ್ಥೆ ಯಾವ ರೀತಿ ಇಲ್ಲ ನೀರು ಕೊಡೋದು ಯಾವಾಗ ಹೊರಗಡೆ ಮೇಯ್ಕೊಂಡು ಹೋಗಿ ಬಂದಾದಲೇ ಅಷ್ಟೇ ಬೇರೆ ಯಾವುದು ನಾನು ಏನೂ ಕೊಡೋದಿಲ್ಲ ಓಕೆ ನೀರೇನು ಕೊಡೋ ಯಾವುದು ಕೊಡೋದಿಲ್ಲ ಏಕೆ ಅಂತ ಹೇಳಿದ್ರೆ ನಮಗೆ ನಮ್ಮ ತೋಟದಲ್ಲೇ ನೀರು ಅದು ನೀರು ಕುಡಿಯೋ ಅಂಥ ಒಂದು
ಫಾರ್ಮ್ ಪಾಂಡ್ಗಳನ್ನ ಅಲ್ಲಲ್ಲಿ ಮಾಡಿಟ್ಟಿದ್ದೀನಿ. ಓಕೆ, ನಾನು ಬಂದು ಫಾರ್ಮ್ ಪಾಂಡು ಒಂದು 13 ಫಾರ್ಮ್ ಪಾಂಡ್ ಮಾಡಿದ್ದೀನಿ ನಾನು. ಓಕೆ, ಒಂದೊಂದು ಫಾರ್ಮ್ ಪಾಂಡ್ ಕೆಪಾಸಿಟಿ ಬಂದು 10 ಲಕ್ಷ ನೀರು ಲೀಟ್ರ್ ಇಂಥ ಕಡಿಮೆ ಇಲ್ಲದೆ ಇರೋವಂಥ ಫಾರ್ಮ್ ಪಾಂಡ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ನೀರಿನ ಸಮಸ್ಯೆ ನಮ್ಮ ಇಲ್ಲಿ ಅದು ಓಡಾಡ್ಕೊಂಡ್ಬರ್ಬೇಕಾದ್ರೆ ಅಲ್ಲಿ ನೀರು ಕುಡಿಯೋಂಥ ಒಂದು ವ್ಯವಸ್ಥೆ ಇದೆ. ಸರ್, ಈಗ ನೀವು ಹೇಳಿದ್ರಿ ಸರ್, ನಾವು 7,000 ರೂಪಾಯಿ ಬರೋವರೆಗೂ ಒಂದು ಮರಿಗಳನ್ನು ಮಾರಾಟ ಮಾಡ್ತೀವಿ. ಹೌದು ಸರ್, ಇದಕ್ಕೆ ಒಂದು ಇದರಲ್ಲೇ ನಾವು ಲಾಭ ತೆಗೆದು ಮಾರಾಟ ಮಾಡಿ ಸರಿಯಾಗಿ ಮಾಡ್ಬೇಕಂದ್ರೆ ಅಥವಾ ನಿಮಗೆ ಇದರಿಂದ ಎಷ್ಟು ಲಾಭ ದೊರೀತಿದೆ ಸರ್, ಒಂದು ಖರ್ಚು ತೆಗೆದು? ಈಗ ತಮಗೆ ಹೇಳಿದೆ ನಾನು ಕುರಿಗಳದಷ್ಟೇ. ಈಗ ನನ್ನಲ್ಲಿ ತಾಯಿ ತಗೊಂಡ್ರಿ ಅಂತ ಹೇಳಿದ್ರೆ 65 ತಾಯಿ ಇದೆ. ಈಗ 65 ತಾಯಿ ಅಂತ ಹೇಳಿದ್ರೆ ಅದರಲ್ಲಿ 65 ನನಗೆ ಮರಿ ಮಾಡಲ್ಲ. ಓಕೆ, ಆ 65ರಲ್ಲಿ 85% ಖಂಡಿತ ತಾಯಿ ಆಗುತ್ತೆ. ಓಕೆ, 15% ಆಗಲ್ಲ. ಆ 85% ಅಂತ ಹೇಳಿದ್ವಿ ಅಂತ ಹೇಳಿದ್ರೆ 10 ಮರಿ ಹೋಯ್ತು ಅಂದ್ರೇನು 55 ತಾಯಿ ಖಂಡಿತ ನಮಗೆ ಮರಿ ಕೊಡುತ್ತೆ. ಆ 55 × 3 ಅಂತ ಹೇಳಿದ್ವಿ ಅಂದರೆ ನಿಮಗೆ 165. 165ರಲ್ಲಿ ಅರ್ಧ ಅಂತ ಹೇಳಿದ್ವಿ ಅಂದರೆ 82 ಆ 83 ಅಂತ ಹೇಳಿದ್ವಿ ಅಂದರೆ 83 × 7 ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ಎಷ್ಟು ಕಡಿಮೆ ಬೆಲೆ ನಾನು ಹೇಳ್ತಾ ಇರೋದು, ಹೆಚ್ಚಿನ ಬೆಲೆ ಏನು. 56 × 7 ಅಂತ ಹೇಳಿದ್ವಿ ಅಂದರೆ ಹೆಚ್ಚು ಕಡಿಮೆ ಒಂದು 4.5 ಲಕ್ಷ. ಸರಿ, 82 × 7 ಅಂತ ಹೇಳಿದ್ರೆ ನಿಮಗೆ 14 × 56 ಅಂದರೆ 5,70,000 ಹತ್ತತ್ರ 6 ಲಕ್ಷ. 6 ಲಕ್ಷ ರೂಪಾಯಿ ಬರುತ್ತೆ. 6 ಲಕ್ಷದಲ್ಲಿ ಇಲ್ಲಿ ದಿನಗೂಲಿ ಈ ಹೆಂಗಸರಿಗೆ ಏನು ಕೊಡ್ತಾ ಇದ್ದೀನಿ, ಇಲ್ಲಿ ಬಂದು ನಾವು ಊಟ ಕೊಟ್ಟು ಇವತ್ತು ನಾವು 300 ರೂಪಾಯಿ ಕೊಡ್ತಾ ಇದ್ದೀವಿ. ಓಕೆ, ಒಂದು ಹೆಣ್ಮಗಳಿಗೆ 300 ರೂಪಾಯಿ ಅಂತ ಹೇಳಿದಾಗ 300 × 365 ದಿನ ಹಂಗಂತ ಹೇಳಿದ್ರೆ ನಮಗೆ ಹೆಚ್ಚು ಕಡಿಮೆ 110,000 ರೂಪಾಯಿ. 110 × 2 ಅಂತ ಹೇಳಿದ್ರೆ 2,20,000 ರೂಪಾಯಿ ಅವರಿಗೆ ಕೊಡ್ತೀವಿ. ಅದು ಕೊಟ್ಟರೇನು ಇನ್ನು ಮಿಕ್ಕಿದ್ದು ಎಷ್ಟು ಉಳಿತು ನನಗೆ? 4 ಲಕ್ಷ. 3 ಲಕ್ಷ ಖಂಡಿತ ನನಗೆ 3 ಲಕ್ಷ 80,000 ಉಳಿತು. ಆ ಮೇಲಿಂದ 80,000 ಬಿಟ್ಟರು 3 ಲಕ್ಷ ಆದರೂ ಅದು ಇದು ಮಾತ್ರ ಅಲ್ಲ. ಈಗ ಇದು ಓಡಾಡ್ಕೊಂಬರೋದ್ರಿಂದ ಕಾವಲಿಗೆ ಅಂತ ನಾನು ನನ್ನ ತೋಟಕ್ಕೊಬ್ಬರನ್ನ ಸಪ್ರೇಟಾಗಿ ಇಡಬೇಕು. ಈ ಕಾವಲು ಅನ್ನೋದು ಕಾವಲುಗಾರನ ಅವಶ್ಯಕತೆ ಇದೆಯಾ ಇಲ್ಲಿ? ಅವ್ರು ಓಡಾಡ್ಕೊಂಬರ್ತಾ ಇರೋದೇ ಕಾವಲು ನಾನು. ಒಂದು ಎರಡನೇದು, ನಮ್ಮ ಮರಿಗಳು ಓಟ್ ಬರೋದ್ರಿಂದ ಅಲ್ಲಿ ಗೊಬ್ಬರ ಭೂಮಿ ಫಲವತ್ತತೆ ಯಥೇಚ್ಛೆಯಾಗಿ ನಾನು ಸಪ್ರೇಟಾಗಿ ಅದನ್ನು ಅದ್ರ ಕಡೆ ಗಮನ ಕೊಡಬೇಕಾದಿಲ್ಲ, ನನ್ನ ಭೂಮಿ ಫಲವತ್ತತೆ ಬರುತ್ತೆ. ಆ ರೀತಿ ನೀವು ಮಾಡಿಕೊಂಡು ಅದರಲ್ಲೂ ಕೂಡ ಒಂದು ಆದಾಯವನ್ನು ಗಳಿಸ್ತೀವಿ. ಓಕೆ ಓಕೆ ಸರ್. ಸರ್, ನಮಗೆ ಇಷ್ಟೊತ್ತು ಒಂದು ಸಮಗ್ರ ಕೃಷಿಯಲ್ಲಿ ಕುರಿಗಳ ಸಾಕಾಣಿಕೆಯಿಂದ ನೀವು ಯಾವ ರೀತಿ ಅದರಲ್ಲೂ ಕೂಡ ಒಂದು ಉತ್ತಮವಾದ ಆದಾಯದ ಜೊತೆ ಜೊತೆಗೆ ಒಂದು ಗೊಬ್ಬರನೂ ಕೂಡ ನಮಗೆ ಸಿಗ್ತಾ ಇದೆ ಅಂತ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಿ ಸರ್. ಹಾಗಾಗಿ ನಮ್ಮ ವೀಕ್ಷಕರ ವತಿಯಿಂದ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರುವುದು ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ಎನ್ ಧರ್ಮಲಿಂಗಮ್ ಅವರು ಹೇಳ್ತಾ ಇದ್ರು, ನಾನು ಒಂದು ಸಮಗ್ರ ಕೃಷಿ ಪದ್ಧತಿನೇ ಮಾಡ್ತಾ ಇದ್ದೀನಿ, ಅದರಲ್ಲೂ ನಾನು ಎಲ್ಲನೂ ಸಾವಯವ ಕೃಷಿಯಲ್ಲೇ ಮಾಡ್ತಾ ಇರೋದು, ಈ ಕುರಿಯಿಂದ ಗೊಬ್ಬರ ಆಗಿರ್ಬೋದು, ಕೋಳಿಯಿಂದ ಗೊಬ್ಬರ ಆಗಿರ್ಬೋದು, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಒಂದು ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಲ್ಲದೆ ನಾವು ಮುಂದಿನ ಕಂತುಗಳಲ್ಲಿ ಕೋಳಿ ಸಾಕಾಣಿಕೆ, ಕೌಜುಗ ಸಾಕಾಣಿಕೆ, ಹಸು ಸಾಕಾಣಿಕೆ ಕುರಿತು ಮಾತಾಡ್ಸೋಣ. ಸದ್ಯಕ್ಕೆ ಈ ಕಂತಿನಿಂದ ಒಂದು ತಮಗೆ ಒಂದು ಉಪಯುಕ್ತವಾದ ಮಾಹಿತಿ ದೊರಕಿದೆ ಎಂದು ಭಾವಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.